ದೂರದಲ್ಲಿ ಒಂದು ನಕ್ಷತ್ರ ನೆಲೆ ಕಳಚಿಕೊಂಡು ರಪ್ಪನೆ ನೆಲಕ್ಕೆ ಜಾರಿತ್ತು. ನರಿ ಒಂದು ವಿಕಾರವಾಗಿ ಊಳಿಟ್ಟಿತ್ತು. ಆಗ ತಲುಪಿದ ಆತ ತೇಜಮ್ಮನ ಗುಡಿಸಿಲ ಅಂಗಳಕ್ಕೆ. ತೇಜಮ್ಮನ ಗುಡಿಸಿಲು ಅದು ಈ ಶತಮಾನ ಕಂಡ ಅತಿ ಭಯಂಕರ ಮಾಟಗಾತಿಯ ಶಕ್ತಿ ಕೇಂದ್ರ. ಊರಿನಿಂದ ಆಚೆಗೆ ತನ್ನ ಸೆಣಬಿನ ಬಣ್ಣದ ತಲೆಗೂದಲನ್ನೆಲ್ಲ ಕೆದರಿ ಇಳಿಬಿಟ್ಕೊಂಡು ಮುದುಕಿಯಂತೆ ಕಾಣ್ತಾ ಇದ್ದ ಆಲದ ಮರವೊಂದಕ್ಕೆ ಸ್ವಲ್ಪ ದೂರದಲ್ಲೇ ಪಾಳು ಬಿದ್ದ ಪುರಾತನ ಗೋರಿಯಂತೆ ನಿಂತಿದೆ ತೇಜಮ್ಮನ ಗುಡಿಸಲು. ಅಗ್ನಿನಾಥ ಅದರ ಮುಂದೆ ನಿಶ್ಚಲನಾಗಿ ನಿಂತ್ಕೊಂಡ. ಅವನಿಗೆ ಗೊತ್ತು, ಒಳಗೆ ಯಾರೂ ಇರೋದಿಲ್ಲ. ಚಿದ್ರಿ ಗ್ರಾಮದ ಜನ ತೇಜಮ್ಮ ಊರಲ್ಲಿದ್ದಾಗ ಅತ್ತ ಕಡೆ ಹಾಯಲು ಎಷ್ಟು ಹೆದರ್ತಾರೋ, ಅವಳು ಇಲ್ಲದೆ ಇದ್ದಾಗಲೂ ಈ ಗುಡಿಸಲು ಬಳಿ ಸುಳಿಯಕ್ಕೆ ಅಷ್ಟೇ ಹೆದರ್ತಾರೆ. ಅವಳ ಸಹವಾಸ ಅಂದ್ರೆ ಸಾವಿನೊಂದಿಗೆ ಸರಸವೆ. ಅಪ್ಪಿ ತಪ್ಪಿಯೂ ಕೂಡ ಅವಳ ಗುಡಿಸಲ ಬಳಿಗೆ ಹೋಗದೆ ಇರುವಂತೆ ಮಕ್ಕಳನ್ನ ಕಾಯ್ತಾರೆ ಜನ. ಅರಿವಿಲ್ಲದೆ ಅಮಾಯಕ ಮಕ್ಕಳು ಅಕಸ್ಮಾತ್ ಗುಡಿಸಲ ಬಾಗಿಲ ನೂಕಿ ಒಳಕ್ಕೆ ಕಾಲಿಟ್ಟು ಬಿಟ್ರೆ ತಿರುಗಿ ಬರ್ತಾರೆ ಅನ್ನೋ ನಂಬಿಕೆಯೂ ಇಲ್ಲ. ಅದು ಮಾಟಗಾತಿಯ ಗುಡಿಸಲು. ಅಲ್ಲಿ ಎಷ್ಟೋ ವರ್ಷಗಳಿಂದ ಭಯಾನಕವಾದ ವೃದ್ಧ ಕರಿ ನಾಗರ ಒಂದು ವಾಸ ಮಾಡ್ತಾ ಇದೆ. ಅದನ್ನ ಕಣ್ಣಾರೆ ನೋಡಿದವರಿದ್ದಾರೆ. ಅಜಮಾಸು 14 ಅಡಿ ಉದ್ದ ಇರುವ ಆ ಕಾಳ ಸರ್ಪಕ್ಕೆ ಮೈ ತುಂಬಾ ಕೂದಲಿವೆ ಅಂತಲೂ ಅದರ ಹೆಡೆಯಲ್ಲಿ ಮಣಿ ಇದೆ ಅಂದು ಜನ ಮಾತಾಡ್ಕೊಳ್ತಾರೆ. ತೇಜಮ್ಮನ ಮಾಟದ ಸಾಮಗ್ರಿ, ಅವಳು ಪೂಜಿಸುವ ಕ್ಷುದ್ರ ದೇವತೆಗಳು ಮತ್ತು ದೇವರುಗಳು ಮತ್ತು ಅವಳು ಅಡಗಿಸಿಟ್ಟಿರಬಹುದಾದ ನಿಧಿ ಎಲ್ಲವನ್ನೂ ಆ ಮೈ ತುಂಬ ಕೂದಲುಳ್ಳ ಕಾಳಸರ್ಪ ಪಹರೆ ಕುಳಿತು ಕಾಯುತ್ತದೆ ಅಂತ ಚಿದ್ರಿಯ ಜನ ನಂಬುತ್ತಾರೆ. ನಂಬಿಕೆಗಳಿಗೇನಂತೆ ಸಾವಿರಾರು ಇರ್ತವೆ. ಕೆಲವೊಮ್ಮೆ ಅವು ಸುಳ್ಳು ಅಂತ ಗೊತ್ತಿದ್ದು ನಂಬುತ್ತಾರೆ. ಮತ್ತೆ ಕೆಲವು ನಂಬಿಕೆಗಳ ಮೇಲೆಯೇ ಮನುಷ್ಯನ ಒಟ್ಟು ಬದುಕು ಆಧಾರ ಪಟ್ಟಿರುತ್ತೆ. ದೂರದ ಆದಿಲಾಬಾದ್ ನ ಕಾಡೊಂದರಲ್ಲಿ ತೇಜಮ್ಮ ಅದೆಷ್ಟೋ ವರ್ಷಗಳ ಹಿಂದೆ ಈ ಕರಿ ನಾಗರವನ್ನ ಅದು ಮರಿ ಇದ್ದಾಗ ಹಿಡಿದು ತಂದಿದ್ಲಂತೆ. ಇಂಥ ವಿಶೇಷ ಮತ್ತು ಅಪರೂಪದ ಕಾಳಸರ್ಪಗಳಿಗೆ 18 ವರ್ಷ ವಯಸ್ಸಾದಾಗ ಅವುಗಳ ಮೈ ತುಂಬ ಕೂದಲು ಬೆಳೆದು ಎಂಥ ಕಾಡ್ಗತ್ತಲಲ್ಲೂ ಲಕ್ಕ ಲಕ್ಕನೆ ಹೊಳೆಯುವಂತಹ ಸರ್ಪ ಮಣಿ ಅದರ ಹೆಡೆ ಮೇಲೆ ಮೂಡುತ್ತದೆಯಂತೆ. ಹಾಗಂತ ಇಡೀ ಚಿದ್ರಿ ಗ್ರಾಮದ ಮಂದಿ ನಂಬಿದ್ದಾರೆ. ನಂಬಿದ್ದಾದ್ರಿಂದ ಹೆದರ್ತಾರೆ. ಅಪ್ಪಿ ತಪ್ಪಿಯೂ ತೇಜಮ್ಮನ ಗುಡಿಸಲ ಕಡೆಗೆ ಹೋಗೋದಿಲ್ಲ. ಹೀಗಾಗಿಯೇ ತೇಜಮ್ಮ ತನ್ನ ಗುಡಿಸಲಿಗೆ ಬೀಗ ಹಾಕೋದಿಲ್ಲ. ಆದ್ರೆ ಅಗ್ನಿನಾಥನಿಗೆ ಗೊತ್ತು, ಅಪಾಯ ಇರೋದು ಕಾಳಿಂಗ ಸರ್ಪದ ಪಹರೆಯಿಂದಲ್ಲ. ಕಾಳ ಸರ್ಪವು ಭಯಾನಕವೇ, ಆದರೆ ತನ್ನಂತಹ ಪಳಗಿದ ಅಘೋರಿಗೆ ಸರ್ಪಗಳದೊಂದು ಸಮಸ್ಯೆನೇ ಅಲ್ಲ. ಅವನಿಗೆ ಅದೂ ಗೊತ್ತು, ಅನಾಡಿಯಂತೆ ಗುಡಿಸಲ ಒಳಗೆ ಕಾಲಿಡುವ ವ್ಯಕ್ತಿ ಅಕಸ್ಮಾತ್ ಯಾಮಾರಿದ್ರೆ ಸಾವು ಎಂಬುದು ಒಂದಲ್ಲ ಎರಡು ದಿಕ್ಕುಗಳಿಂದ ಚಿಮ್ಮಿ ಬರುತ್ತೆ. ಮಾಟಗಾತಿ ಸಾಕಿರುವ ಕಾಳಸರ್ಪ ಕೇವಲ ಕಚ್ಚೋದಿಲ್ಲ, ಕಚ್ಚೋ ಮೊದಲು ಒಂದೆರಡು ಹನಿ ಭಯಾನಕವಾದ ವಿಷವನ್ನ ಉಗುಳುತ್ತೆ. ಸುಮ್ಮನೆ ಮಲಗಿ ಉಗುಳೋದಿಲ್ಲ, ಬಾಲದ ತುದಿಯ ಮೇಲೆ ಚಕ್ಕನೆ ಎದ್ದು ನಿಲ್ಲುತ್ತೆ. ಎತ್ತರವಾದ ಆಳಿಗಿಂತ ಉದ್ದಕ್ಕೆ ಎದ್ದು ನಿಲ್ಲುತ್ತೆ. ಸರಿಯಾಗಿ ಎದುರುಗಿದ್ದವನ ಕಣ್ಣಿನ ಒಳಕ್ಕೆ ತನ್ನ ಕಾರ್ಕೋಟಕ ವಿಷವನ್ನ ಉಗುಳುತ್ತೆ. ಕಣ್ಣೊಳಕ್ಕೆ ಬಿದ್ದುದು ಏನು ಅಂತ ಗೊತ್ತು ಮಾಡ್ಕೊಳ್ಳೋ ಮೊದಲೇ ಆ ವ್ಯಕ್ತಿ ಬಾಯಿಂದ ನೊರೆ ಹರಿಸ್ಕೊಂಡು ತತ್ತರಿಸ್ಕೊಂಡು ಬಿದ್ದುಬಿಡ್ತಾನೆ. ಆಮೇಲೆ ಶಾಸ್ತ್ರಕ್ಕೆ ಎಂಬಂತೆ ತನ್ನ ಎರಡು ಬಲವಾದ ಹಲ್ಲುಗಳನ್ನ ನಾಟಿ ಹೋಗುತ್ತದೆ ಕಾಳಸರ್ಪ. ಅಲ್ಲಿಂದ ಮುಂದಕ್ಕೆ ಅವನನ್ನ ಸಾಕ್ಷಾತ್ ಸೃಷ್ಟಿಕರ್ತನೇ ಬಂದರು ಬದುಕ್ಸಕ್ ಚಾನ್ಸೇ ಇಲ್ಲ. ಹೀಗಾಗಿ ಮಾಟಗಾತಿ ಸಾಕಿದ ಕರಿ ನಾಗರವನ್ನ ಹತ್ತಿರದಿಂದ ನೋಡಿದವರೇ ಇರಲಿಲ್ಲ. ಅವನಿಗೆ ಗೊತ್ತಿತ್ತು, ತಾನು ಅದನ್ನ ಸ್ವಲ್ಪ ಹತ್ತಿರದಿಂದ ನೋಡಲಿದ್ದೇನೆ. ಪಶ್ಚಿಮ ಬಂಗಾಳದ ಕಾಡುಗಳಲ್ಲಿ ಸಿಂಹದಿಂದ ಹಿಡಿದು ಕರಿ ನಾಗರದ ತನಕ ಎಲ್ಲ ಹಿಂಸ್ರ ಮೃಗಗಳಿಂದ ಆಡಿ ಬೆಳೆಯುವ ಅಘೋರಿಗೆ ಇದೊಂದು ಕಾಳ ಸರ್ಪ ದೊಡ್ಡದಲ್ವೇ ಅಲ್ಲ. ಆದರೆ ಪ್ರಶ್ನೆ ಇರೋದು ಕೇವಲ ಕಾಳಸರ್ಪವನ್ನ ಮಾಟಗಾತಿಯ ಗುಡಿಸಲಿನಿಂದ ಆಚೆಗೆ ಅಟ್ಟೋದರಲ್ಲಿ ಅಲ್ಲ, ಅದು ಕಾಯುತ್ತಿರುವ ಶಕ್ತಿ ಕೇಂದ್ರವನ್ನ ಶಾಶ್ವತವಾಗಿ ಸ್ಫೋಟಿಸಿ ನಾಶಗೊಳಿಸೋದ್ರಲ್ಲಿ. ಗುಡಿಸಲು ಮುಂದೆ ನಿಶ್ಚಲವಾಗಿ ನಿಂತ ಅಗ್ನಿನಾಥ ಕ್ಷಣಾರ್ಧದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದ. ಮೊದಲು ಮಾಟಗಾತಿಯ ಗುಡಿಸಲಿಗೆ ನಿಧಾನವಾಗಿ ಆದರೆ ದೃಢವಾದ ಹೆಜ್ಜೆ ಊರುತ್ತಾ ಒಂದು ಎಡ ಪ್ರದಕ್ಷಿಣೆ ಹಾಕ್ತ. ಗುಡಿಸಲ ಒಳಗಿಂದ ಸಣ್ಣಗೆ ಹಿಸ್ ಎಂಬ ಸದ್ದೊಂದು ಕೇಳ್ಬರ್ತಾ ಇತ್ತು. ಇದು ಕಾಳಸರ್ಪದ ಬುಸುಗುಟ್ಟುವಿಕೆ ಎಂಬುದನ್ನ ಖಾತರಿ ಮಾಡಿಕೊಂಡ. ಮುಖ್ಯವಾಗಿ ಅವನ ಗಮನವನ್ನ ಸೆಳೆದದ್ದು ಗುಡಿಸಲಿಗೆ ತೀರಾ ಹತ್ತಿರಕ್ಕೆ ಹೋದಾಗ ಅದರಿಂದ ಬರುತ್ತಾ ಇದ್ದ ಅಸಹ್ಯಕರ ಗಬ್ಬು ವಾಸನೆ. ಅದು ಅವನಿಗೆ ಗೊತ್ತಿತ್ತು, ತುಂಬಾ ಹೊತ್ತು ಕೇದಗೆಯ ಪೊದೆಯಲ್ಲೋ ಮಲ್ಲಿಗೆಯ ಬಳ್ಳಿಯ ಮೇಲೋ ಮಲಗಿದ್ದು ಎದ್ದು ಬಂದ್ರೆ ಮಾತ್ರ
ಹಾವುಗಳು ಘಮಘಮಿಸ್ತಾ ಇರ್ತವೆ. ಆದರೆ ಮೂಲತಃ ಕಾಳಸರ್ಪಗಳು ಅಸಹ್ಯಕರ ವಾಸನೆ ಉಳ್ಳ ಪ್ರಾಣಿಗಳು. ಮಾಟಗಾತಿ ತೇಜಮ್ಮ ಚಿದ್ರಿಯಿಂದ ಹೊರಟ ದಿನವೇ ಈ ಕಾಳಸರ್ಪ ಗುಡಿಸಿಲ ಒಳಕ್ಕೆ ಬಂದು ಸ್ಥಾಪಿತವಾಗಿಬಿಟ್ಟಿರಬೇಕು. ಅದು ಒಂದು ಕ್ಷಣಕ್ಕೂ ಗುಡಿಸಲಿನಿಂದ ಆಚೆಗೆ ಹೋಗಿಯೇ ಇಲ್ಲ. ಹೆಡೆ ಮುದುರಿ ಅಲ್ಲೇ ಕುಳಿತು ಬಿಟ್ಟಿದೆ. ಆದರೆ ಅಸಹನೀಯ ವಾಸನೆ ಗುಡಿಸಲು ತುಂಬ ಹರಡ್ಕೊಂಡಿದೆ. ಅದು ಗೊತ್ತಿಲ್ಲದೆ ಚಿಕ್ಕ ಮಕ್ಕಳು ಯಾರಾದರೂ ಗುಡಿಸಲಿನ ಒಳಕ್ಕೆ ಗಕ್ಕನೆ ಕಾಲಿಟ್ಟುಬಿಟ್ರೆ ಆ ವಾಸನೆಯ ಸಾಂದ್ರತೆಗೇನೆ ಎಚ್ಚರ ತಪ್ಪಿಬಿಡ್ತಾರೆ. ಸಾಮಾನ್ಯವಾಗಿ ಮಾಟಗಾರರು ಹಾಗೆ ತಮ್ಮ ಮೂಲ ಸ್ಥಾನದ ಬಳಿ ಕಾವಲಿಗೆ ನೇಮಿಸಿ ಹೋಗುವ ಸರ್ಪಗಳು ಒಂದು ಎರಡು ದಿನಗಳಲ್ಲ, ಇಡೀ ಒಂದು ವರ್ಷ ಮುಗಿದರೂ ಆಹಾರ ನೀರು ಮೈಥುನಗಳಿಲ್ಲದೆ ಬದುಕ್ಬಿಟ್ಟಿರ್ತವೆ. ಒಡೆಯ ಅಥವಾ ಒಡತಿ ಹಿಂತಿರುಗೋವರೆಗೂ ಅಲ್ಲಿಂದ ಕದಲೋದಿಲ್ಲ. ಗುಡಿಸಲಿನಿಂದ ಹೊಮ್ಮುತ್ತಾ ಇದ್ದ ಹೀನ ವಾಸನೆಯಿಂದಾಗಿ ಹೊಟ್ಟೆ ತೊಳಸ್ದಂತಾಗಿ ಅಗ್ನಿನಾಥ ಅಲ್ಲಿಂದ ಬಲಕ್ಕೆ ಸ್ವಲ್ಪ ದೂರದಲ್ಲೇ ಇದ್ದ ನೂರಾರು ವರ್ಷಗಳಷ್ಟು ಪುರಾತನವಾದ ಆಲದ ಮರದ ಕಡೆಗೆ ನಡೀತಾ ಇದ್ದ. ನಿಜಕ್ಕೂ ಅದು ಭಯಂಕರವಾಗಿತ್ತು. ಹೆರಳು ಬಿಚ್ಚಿ ಹರವುಕೊಂಡ ಮುದಿ ಮಾಟಗಾತಿ ತರನೇ ಇತ್ತು. ಅದರ ಬಿಳಲುಗಳು ನೆಲದತ್ತ ಜಟಾಜೂಟಗಳಂತೆ ಜಾರಿ ನೆಲ ಮುಟ್ಟುವ ಮೊದಲೇ ನಿಂತು ಹೋದ ನೀರ ಧಾರೆಗಳಂತೆ ಕಾಣ್ತಾ ಇದ್ವು. ಆಲದ ಮರದಲ್ಲಿ ಇನ್ನೂ ದಟ್ಟವಾದ ಕತ್ತಲೆ ಇತ್ತು. ಯಾವಾಗಲೂ ಸಣ್ಣಗೆ ಬೀಸ್ತಾ ಇದ್ದ ಗಾಳಿಗೆ ಅದರ ಎಲೆಗಳು ಮರ್ಮರಗೊಂಡು ಮತ್ತಷ್ಟು ಭಯ ಉಂಟು ಮಾಡ್ತಾ ಇದ್ವು. ಮರದ ಬೊಡ್ಡೆಯ ಮುಂದೆ ಅದಕ್ಕೆ ಆನ್ಕೊಂಡು ಎಷ್ಟೋ ಶತಮಾನಗಳಿಂದ ತಪಸ್ಸಿಗೆ ಕುಳಿತ ಯೋಗಿಯಂತೆ ಅದೇ ಆಕಾರದಲ್ಲಿ ಹುತ್ತ ಒಂದು ಬೆಳೆದು ನಿಂತಿತ್ತು. ಮರದಿಂದ ಸ್ವಲ್ಪ ದೂರದಲ್ಲೇ ನಿಂತು ಅಗ್ನಿನಾಥ ಎಲ್ಲವನ್ನೂ ಸ್ಥೂಲವಾಗಿ ಒಮ್ಮೆ ನೋಡ್ದ. ಅಂಥ ಕಾಡುಗತ್ತಲೆಯಲ್ಲೂ ಅವನ ಕಣ್ಣುಗಳು ವಿಶಾಲವಾದ ಆಲದ ಮರದ ಪ್ರತಿ ವಿವರವನ್ನು ಗಮನಿಸ್ತಾ ಇದ್ವು. ಅದನ್ನೇ ಅಘೋರಿಗಳು ಅರ್ಧರಾತ್ರಿಯ ಜಾಗೃತಿ ಅನ್ನೋದು. ವರ್ಷಾನುಗಟ್ಟಲೆ ಪರಮ ಕಠೋರಿಗಳಾದ ಗುರುಗಳಿಂದ ಪರೀಕ್ಷಿಸಲ್ಪಟ್ಟ ಅಘೋರಿ ಯುವಕರು ಎಂಥ ಕಾಳರಾತ್ರಿಯಲ್ಲೂ ಯಾಮಾರೋದಿಲ್ಲ. ಅವರ ಕಣ್ಣುಗಳು ಯಾವ ಸಣ್ಣ ಡೀಟೇಲ್ಗಳನ್ನು ಮಿಸ್ ಮಾಡಿಕೊಳ್ಳೋದಿಲ್ಲ. ಹಾಗೆ ಆಲದ ಮರದ ಮುಂದೆ ನಿಂತ ಕೆಲವೇ ಕ್ಷಣಗಳಲ್ಲಿ ಅಗ್ನಿನಾಥನಿಗೆ ಆ ಮರದ ಮೇಲೆಯೇ ಒಂದು ರಕ್ಷಾ ಕವಚ ಇರೋದು ಕಾಣಿಸ್ತು. ನಿಂತಲ್ಲೇ ಅದನ್ನು ನೋಡಿದ ಅವನು ಮಾಟಗಾತಿಯ ಜಾಣ್ಮೆಗೆ ಮುನ್ನೆಚ್ಚರಿಕೆಗೆ ತಲೆ ದುಗುದ. ಅದೊಂದು ದೊಡ್ಡ ಛತ್ರಿ, ಯಥಾಪ್ರಕಾರ ಮಧ್ಯದಲ್ಲಿ ಕಟ್ಟಿಗೆ, ಕೆಳಗೊಂದು ಹಿಡಿಕೆ, ಎಲ್ಲವೂ ಇದೆ. ಆದರೆ ಛತ್ರಿಯ ಬಟ್ಟೆ ಇರೋ ಜಾಗದಲ್ಲಿ ಬಟ್ಟೆಗೆ ಬದಲಾಗಿ ಒಂದು ಬಿದಿರಿನ ಬುಟ್ಟಿ ಇತ್ತು. ನೋಡಿದ ಕೂಡಲೇ ಗೊತ್ತಾಗೋಯ್ತು, ಮಾಟಗಾತಿ ಈ ಛತ್ರಿಯನ್ನ ಕಾಳಸರ್ಪದ ವಿರುದ್ಧ ಗುರಾಣಿಯಂತೆ ಬಳಸ್ತಾಳೆ. ಅಂದ್ರೆ ಕಾಳಸರ್ಪ ಮಾಟಗಾತಿಯ ಮೇಲೂ ಆಕ್ರಮಣ ಮಾಡುತ್ತೆ. ಮಾಡಲೂಬಹುದು. ವರ್ಷಾನುಗಟ್ಲೆ ಮನುಷ್ಯ ಸಂಪರ್ಕ ಇರದೆ ಒಂಟಿಯಾಗಿ ಕಾವಲು ಕೂರುವ ಕಾಳಸರ್ಪ ಇದ್ದಕ್ಕಿದ್ದಂತೆ ಎದುರಾಗುವ ಮನುಷ್ಯರ ಮೇಲೆ ಭಯಕ್ಕೋ ಎಕ್ಸೈಟ್ಮೆಂಟ್ಗೋ ಆಕ್ರೋಶಕ್ಕೋ ಅಂತೂ ಹಠಾತ್ತಾಗಿ ಎರಗಿಬಿಡುತ್ತೆ. ಸ್ವಲ್ಪ ಆಯ ತಪ್ಪಿದ್ರೂ ಕ್ಷಣಾರ್ಧದಲ್ಲಿ ಸಾವು ಬಂದ್ಬಿಡುತ್ತೆ. ಹೀಗಾಗಿ ನುರಿತ ಮಾಟಗಾರರು ಕೂಡ ದೀರ್ಘಕಾಲ ಪ್ರವಾಸ ಮುಗಿಸಿ ಬಂದಾಗ ಕಾಳಸರ್ಪದ ಸನಿಹಕ್ಕೆ ಹೋಗುವಾಗ ಇಂತಹ ಬುಟ್ಟಿ ಕಟ್ಟಿದ ಛತ್ರಿಯನ್ನ ಗುರಾಣಿಯಂತೆ ಬಳಸ್ತಾರೆ. ಬಳಸಿದ ನಂತರ ಕಾಳಸರ್ಪ ಪಳಗಿದ ಮೇಲೆ ಇಂಥದ್ದೊಂದು ಮರಕ್ಕೆ ಅದನ್ನ ನೇತಾಕ್ತಾರೆ. ತೇಜಮ್ಮ ಮಾಡೋಗಿರೋದು ಅದನ್ನೇ. ಕೈಲಿದ್ದ ಮಂತ್ರದಂಡವನ್ನ ಆಲದ ಮರದ ಹುತ್ತಕ್ಕೆ ಆನಿಸಿ ಎರಡೂ ಕೈಗಳಲ್ಲಿ ಹಿಡಿದು ಇನ್ನೇನು ಮೇಲಕ್ಕೆ ನೆಗೆದು ಟೊಂಗೆಯೊಂದನ್ನ ಕೈಗಳಲ್ಲಿ ಕಚ್ಚಿಕೊಳ್ಬೇಕು ಎಂಬಷ್ಟರಲ್ಲಿ ಅಗ್ನಿನಾಥನ ಮೈ ನಡಗಿ ಹೋಗುವಂತಹ ಘಟನೆ ನಡೆದೋಯ್ತು. ಆಲದ ಮರದ ಮತ್ತೊಂದು ಮೂಲೆಯಲ್ಲಿ ಯಾರೋ ಕಟ್ಟಿದ ಹಗ್ಗದ ಜೋಲಿಯೊಳಗೆ ಮಲಗಿದ್ದ ಮಗುವೊಂದು ಗಿಟಾರನೆ ಕಿರಿಚಿಕೊಂಡು ಅಳತಾ ಇತ್ತು. ಒಂದು ಕ್ಷಣ ಮೈ ಮೇಲೆ ಮುಳ್ಳೆದ್ದಂತಾಗಿ ಕೈಯಲ್ಲಿ ಹಿಡಿದಿದ್ದ ಆಲದ ಬಿಳಲನ್ನ ಬಿಟ್ಟು ಸುಮ್ಮನೆ ನಿಂತುಬಿಟ್ಟ ಅಗ್ನಿನಾಥ. ಮಗು ಅರೆ ನಿದ್ರೆಯಾಗಿ ಯಾವುದೋ ಭಯಾನಕ ಕನಸಿಗೆ ಎಚ್ಚರಗೊಂಡಂತೆ ಚೀರಿ ಚೀರಿ ಅಳತಾ ಇತ್ತು. ಅದು ಕೈಕಾಲು ಬಡಿತಾ ಇದ್ದ ರಭಸಕ್ಕೆ ಟೊಂಗೆಗೆ ಕಟ್ಟಿದ ಜೋಕಾಲಿ ಅಲುಗಾಡ್ತಾ ಇತ್ತು. ಸರಿಯಾಗಿ ಎರಡು ನಿಮಿಷಗಳ ಕಾಲ ಕೈ ಬೆರಳನ್ನ ಕದಲಿಸದೆ ನಿಂತು ಮಗುವಿನ ಹೃದಯ ವಿದ್ರಾವಕವಾದ ಅಳುವನ್ನ ಕಿವಿಯಾರೆ ಕೇಳಿಸ್ಕೊಂಡ ಅಗ್ನಿನಾಥ. ಸ್ವಲ್ಪ ಹೊತ್ತು ಕಳೀತಾ ಇದ್ದಂತೆಯೇ ಆಲದ ಮರದ ಇನ್ನೊಂದು ತುದಿಯಿಂದ ಹೆಂಗಸೊಬ್ಬಳು ಸಣ್ಣ ದನಿಯಲ್ಲಿ ಅಂತ ಹಾಡುವ ಅಸ್ಪಷ್ಟವಾದ ಜೋಗುಳ ಕೇಳಿಸ್ತಾ ಇತ್ತು. ಆಕೆ ಏನ್ ಜೋಗುಳವನ್ನೇ ಹಾಡ್ತಾ ಇದ್ದಾಳೋ ಅಥವಾ ಯಾರೋ ಮಾಡಿದ ಅಕ್ಷಮ್ಯ ಮೋಸಕ್ಕೆ ಎಷ್ಟೋ ವರ್ಷಗಳ ನಂತರ ನೆನೆಸಿಕೊಂಡು ಅಳತಾ ಇದ್ದಾಳೋ ಅರ್ಥ ಆಗ್ತಾ ಇಲ್ಲ. ಹಾಗಿತ್ತು ಆಕೆಯ ಧ್ವನಿ.
ಅಂತ ಕಪ್ಪನೆಯ ರಾತ್ರಿಯಲ್ಲಿ ನಿರ್ಮಾನಶವಾದ ಬಯಲಿನಲ್ಲಿ ರಾಕ್ಷಸ ಆಕಾರದ ಆಲದ ಮರದ ಟೊಂಗೆಗಳ ಒಳಗಿಂದ ಹಾಗೆ ಇದ್ದಕ್ಕಿದ್ದಂತೆ ಕೇಳಿ ಬರ್ತಾ ಇದ್ದ ತಾಯಿ ಮತ್ತು ಮಗುವಿನ ಭಯಾನಕ ಆಕ್ರಂದನ ಮತ್ತು ಜೋಗುಳಗಳನ್ನು ಅವನಲ್ಲದೆ ಮತ್ತಾರಾದರೂ ಸಾಮಾನ್ಯ ಮನುಷ್ಯರು ಕೇಳಿಸ್ಕೊಂಡಿದ್ದರೆ ನಿಂತ ನಿಲುವಿನಲ್ಲೇ ಎದೆ ಒಡೆದು ಪ್ರಾಣ ಬಿಟ್ಬಿಡ್ತಿದ್ರು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದರೆ ಅಪರಿಚಿತ ಹಾದಿಗಳಲ್ಲಿ ಸ್ಮಶಾನಗಳಲ್ಲಿ ಕಾಡಿನ ಮಧ್ಯೆ ಒಬ್ಬಂಟಿ ವ್ಯಕ್ತಿಗಳು ವಿನಾಕಾರಣ ರಕ್ತ ಕಾರ್ಕೊಂಡು ಅಥವಾ ಹೃದಯ ಸ್ತಂಭನಗೊಂಡು ಸತ್ತೋಗಿರೋದು ಗಮನಕ್ಕೆ ಬಂದರೆ ದಟ್ಟ ಅಪರಿಚಿತ ಕತ್ತಲಿನಲ್ಲಿ ಈ ತರನಾದ ಅನುಭವ ಆಗಿಯೇ ಆ ಶಾಕ್ಗೆ ತುತ್ತಾಗಿ ಸತ್ತಿರ್ತಾರೆ ಅಂತ ಡಿಸೈಡ್ ಮಾಡಲಾಗುತ್ತೆ. ಆದರೆ ಅಗ್ನಿನಾಥ ಎದೆಗುಂದದೆ ಅಯ್ಯೋ ಮಾಯಾವಿಯೇ ಅಂತ ಅಂದ್ಕೊಂಡು ಅಳು ಕೇಳಿ ಬರ್ತಾ ಇದ್ದ ದಿಕ್ಕಿನ ಕಡೆಗೆ ತಿರುಗಿಯೂ ನೋಡದೆ ಆಲದ ಬಿಳಲನ್ನ ಹಿಡ್ಕೊಂಡು ಸರಸರನೆ ಮರ ಹತ್ತಾ ಇದ್ದ. ಅಘೋರಿ ಬದುಕಿನ ತೀವ್ರತೆಗಳನ್ನ ಬಲ್ಲವನಿಗೆ ಅದೊಂದು ಕಷ್ಟವೇ ಅಲ್ಲ. ತೇಜಮ್ಮನಂತಹ ಮಾಟಗಾತಿಯರು ತಮ್ಮ ಪ್ರತಿ ಹೆಜ್ಜೆಯನ್ನು ಪ್ರೊಟೆಕ್ಟ್ ಮಾಡಿಕೊಂಡೇ ಇಟ್ಟಿರ್ತಾರೆ. ಅಂಥವರ ಪ್ರತಿ ಕದಲಿಕೆಯನ್ನು ಗಮನಿಸಿ ಆ ದಿಗ್ಬಂಧನಗಳನ್ನೆಲ್ಲ ನಿವಾರಿಸ್ಕೊಂಡು ಮಾಟಗಾತಿಯ ಮೂಲ ಸ್ಥಾನ ತಲುಪಬಲ್ಲವನೇ ಸಾಹಸಿ, ಅವನೇ ನಿಜವಾದ ಅಘೋರಿ. ಹಾಗೆ ಅಗ್ನಿನಾಥನು ಮರವನ್ನು ಏರ್ತಾ ಇದ್ರೆ ಮೈ ಮರೆತು ಪೊಟೆರುಗಳಲ್ಲಿ ತಮ್ಮ ಮೊಟ್ಟೆ ಮರಿಗಳೊಂದಿಗೆ ಮಲಗಿದ್ದ ಹಕ್ಕಿಗಳು ದಡಲ್ಲನೆ ಎಚ್ಚರಗೊಂಡು ರೆಕ್ಕೆ ಪಡಪಡಿಸಿ ಹಾರತಾ ಇದ್ವು. ಮರದಲ್ಲಿ ಎದ್ದ ಕಲ್ಲೋಲದ ನಡುವೆಯೇ ಚಿಕ್ಕ ಪುಟ್ಟ ಹಾವುಗಳು ಹಕ್ಕಿ ಗೂಡುಗಳಿಗೆ ಬಾಯಿ ಹಾಕಿ ಮೊಟ್ಟೆಗಳನ್ನು ನುಂಗ್ತಾ ಇದ್ವು. ಮರದ ತುದಿಯಲ್ಲಿದ್ದ ಬುಟ್ಟಿ ಛತ್ರಿಯತ್ತ ಅವನು ಸಾಗದಂತೆಲ್ಲ ಜೋಲಿಯ ಒಳಗಿನ ಮಗುವಿನ ಆಕ್ರಂದನ ಹಾಗೂ ಅಗೋಚರ ತಾಯಿಯ ನರಳಿಕೆಯಂತಹ ಜೋಗುಳಗಳು ತೀವ್ರವಾಗ್ತಾ ಇದ್ವು. ಯಾವುದನ್ನೂ ಲೆಕ್ಕಿಸದೆ ಮರದ ಮೇಲಕ್ಕೆ ಈಜಿದ ಅಗ್ನಿನಾಥ ಕಡೆಗೂ ಛತ್ರಿಯ ಹಿಡಿಕೆಗೆ ಕೈ ಹಾಕೇ ಬಿಟ್ಟಿದ್ದ. ಆಗ ಬಲವಾಗಿಯೇ ಕೇಳಿಸ್ತು ಗುಡಿಸಲ ಒಳಗಿನಿಂದ ಕಾಳಸರ್ಪದ ಹಿಸ್ ಎಂಬ ಶಬ್ದ. ಮರದಿಂದ ಇಳಿಯೋ ಹೊತ್ತಿಗೆ ಅವನ ಕೈಯಲ್ಲಿ ಬಿದಿರಿನ ಬುಟ್ಟಿ ಕಟ್ಟಿದ ಛತ್ರಿ ಇತ್ತು. ಸಣ್ಣದಲ್ಲ, ಇಡೀಯಾಗಿ ಒಬ್ಬ ಮನುಷ್ಯನನ್ನ ಅಡಗಿಸಿ ಇಟ್ಟುಕೊಳ್ಳಬಲ್ಲ ಸೈಜಿನ ಆ ಬುಟ್ಟಿ ಛತ್ರಿ ಕಡ್ಡಿಗಳ ಜೊತೆಗೆ ಮೇಲಕ್ಕೂ ಕೆಳಕ್ಕೂ ಸರಿದಾಡ್ತಾ ಇತ್ತು. ಅಗ್ನಿನಾಥ ಲಘುಬಗೆಯಿಂದ ಗುಡಿಸಲ ಕಡೆಗೆ ನಡೀತಾ ಇದ್ದ. ಯಾವ ಕ್ಷಣದಲ್ಲಾದರೂ ಎದುರಾಗಬಹುದಾದ ಕಾಳಸರ್ಪದೊಂದಿಗೆ ಭಯಾನಕ ಹೋರಾಟ ಮಾಡಲು ಅವನ ದೇಹದ ಪ್ರತಿ ಅಣುವು ರೆಡಿಯಾಗ್ಬಿಟ್ಟಿತ್ತು. ಸರಿಯಾಗಿ ಅದೇ ಹೊತ್ತಿಗೆ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿದ್ದ ಕಾಮಾಖ್ಯ ಗುಡಿಯ ಆವರಣದಲ್ಲಿ ಮಾಟಗಾತಿ ತೇಜಮ್ಮ ತರತರನೆ ಕಂಪಿಸುತ್ತಾ ದೇವಸ್ಥಾನದ ಚೌಕಟ್ಟಿಗೆ ತಲೆ ಒಡೆದು ಎರಡು ಹೋಳಾಗುವಂತೆ ಆವೇಶದಿಂದ ಹಣೆ ಚಚ್ಚಿಕೊಳ್ತಾ ಇದ್ಲು. ಅಂದುಕೊಳ್ಳದಷ್ಟು ವೇಗವಾಗಿ, ಅಂದುಕೊಳ್ಳದ ರೀತಿಯಲ್ಲಿ ತನ್ನ ಶಕ್ತಿ ಸ್ಥಾವರಕ್ಕೆ ಈ ಅಘೋರಿಗಳ ಹುಡುಗ ಕೈ ಇರಿಸ್ಬಿಟ್ಟಿದ್ದಾನೆ. ಅವಳಿಗೆ ನಿಂತಲ್ಲಿ ನಿಲ್ಲಲಾಗದ ತಳಮಳ ಉಂಟಾಗ್ತಾ ಇತ್ತು. ಎದುರಿಗೆ ಅಗ್ನಿನಾಥ ಏನಾದರೂ ಇದ್ದಿದ್ದರೆ, ಅವನು ಅಕಸ್ಮಾತಾಗಿ ಅಘೋರಿ ಅಲ್ಲದೆ ಹೋಗಿದ್ದಿದ್ರೆ ಅಕ್ಷರಶಃ ಅವನನ್ನು ಇಬ್ಬಾಗವಾಗಿ ಬಗೆದು ಕಾಮಾಖ್ಯ ದೇವಿಯ ಗರ್ಭಗುಡಿಯ ಹೊಸ್ತಿಲ ಮೇಲೆ ಚೆಲ್ಲಿ ರಕ್ತ ತರ್ಪಣ ಕೊಟ್ಬಿಡ್ತಾ ಇದ್ಲೇನು. ಆದರೆ ಅವನು ಎದುರಿಗೆ ಇರಬೇಕಲ್ಲ. ಇದ್ದಿದ್ರೂ ಆ ಅಘೋರ ವಿದ್ಯಾ ಸಾಧಕನ ಮುಂದೆ ಮಾಟಗಾತಿಯ ಅರ್ಥಹೀನ ಆಕ್ರೋಶಕ್ಕೆ ಆ ಅರ್ಥ ಇರ್ತಾ ಇರಲಿಲ್ಲ. ದೂರದಿಂದ ಕೂಡ ಅಗ್ನಿನಾಥನ ಮೇಲೆ ಅವಳು ಯಾವುದೇ ಪ್ರಯೋಗ ಮಾಡುವಂತೇ ಇರಲಿಲ್ಲ. ಮಾಟಗಾತಿಯ ಯಾವೊಂದು ತಂತ್ರವೂ ನಡೆಯದೆಲೆ ಇರುವಷ್ಟು ಬಲವಾಗಿ ತನ್ನ ಸುತ್ತಲೂ ದಿಗ್ಬಂಧನದ ರಕ್ಷಾ ಕವಚವನ್ನು ಅಗ್ನಿನಾಥ ಕಟ್ಕೊಂಡ್ಬಿಟ್ಟಿದ್ದ. ಅವನ ವೇಗ, ಪ್ರಹಾರ, ಶಕ್ತಿ ಕೇಂದ್ರದ ನಾಶ ಮತ್ತು ವಿಸರ್ಜನೆಗಳನ್ನು ಈ ಜಗತ್ತಿನಲ್ಲಿ ತಡೆಯಬಲ್ಲ ಶಕ್ತಿ ಇದ್ದಿದ್ದು ಕೇವಲ ಅವನ ಗುರುಗಳಾದ ಕಪಾಲನಾಥರಿಗೆ. ಅವರು ಪ್ರಾಂಗಣದಲ್ಲಿ ಪದ್ಮಾಸನ ಹಾಕಿ ಕುಳಿತು ಮಾಟಗಾತಿ ತೇಜಮ್ಮನ ವಿನಾಶಕಾಲದ ಹುಚ್ಚಾಟವನ್ನು ಕಿರುನಗೆ ಬೀರುತ್ತಾ ಗಮನಿಸ್ತಾ ಇದ್ರು. ನವರಂಗ ಶಾಲೆಯಲ್ಲಿ ವೃತ್ತಾಕಾರದಲ್ಲಿ ಕುಳಿತ ಅಘೋರಿಗಳು ತಮ್ಮ ಮಿತ್ರನ ಸಾಧನೆಗಳ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ಕೊಳ್ತಾ ಇದ್ರು, ಬೀಗ್ತಾ ಇದ್ರು. ಆದರೆ ಕಪಾಲನಾಥರಿಗೆ ಚೆನ್ನಾಗಿ ಗೊತ್ತಿತ್ತು ಮಾಟಗಾತಿಯೊಂದಿಗೆ ಈಗಷ್ಟೇ ಯುದ್ಧ ಶುರುವಾಗಿದೆ, ಇದು ಆರಂಭವಷ್ಟೇ.
ಯುದ್ಧಗಳೇ ಹಾಗೆ. ಮೊದಲ ಪ್ರಹಾರ ಮಾಡಿದ ಮನುಷ್ಯ ಕ್ಷಣಕಾಲ ಗೆದ್ದನೆಂಬಂತೆ ಬೀಗ್ತಾನೆ, ಶತ್ರುವಿಗೆ ಬಿದ್ದ ಏಟು ಅಂತಿಮ ಅಂತ ಭಾವಿಸ್ತಾನೆ, ಇನ್ನು ಆತ ಮೇಲಕ್ಕೂ ಎದ್ದೇಳಕ್ ಆಗಲ್ಲ ಅಂತ ಅಂದ್ಕೊಳ್ತಾನೆ. ಆ ಸಂತೋಷ ಕೆಲವೇ ದಿನಗಳದ್ದಾಗಿರುತ್ತೆ. ಸರ್ವನಾಶಕ್ಕೆ ಸನಿಹವಾಗಿ ಕತ್ತರಿಸ್ಕೊಂಡು ತಿಪ್ಪೆಯಂತೆ ಬಿದ್ದ ಶತ್ರು ನಿಧಾನವಾಗಿ ಕದಲಕ್ಕೆ ಶುರು ಮಾಡ್ತಾನೆ, ಧೂಳು ಕೊಡುಕೊಳ್ತಾನೆ, ಎದ್ದು ನಿಲ್ತಾನೆ, ತನ್ನ ತಾಕತ್ತಿಗೆ ನಿಲುಕಿದ ಹತ್ಯಾರಗಳನ್ನ ಕೈಗೆತ್ಕೊಳ್ತಾನೆ. ಈಗ ಬಡಿಯೋ ಸರದಿ ಅವನದು. ಅವನು ಬಡಿಯೋ ತನಕ ಆತಂಕಗೊಳ್ಳುತ್ತಾ, ದಿಗಿಲು ಬೀಳುತ್ತಾ, ತಳಮಳಗೊಳ್ಳುತ್ತಾ ಕಾದು ನಿಲ್ಲುವ ಸರದಿ ಮೊದಲು ಬಡದವನು. ಅದೇ ಹೆಚ್ಚು ಆತಂಕಕಾರಿ. ಕತ್ತಲಿನ ಬೆಟ್ಟದಷ್ಟು ಅಗಾಧವಾಗಿದ್ದ ಆಲದ ಮರದಿಂದ ಕೃಷ್ಣ ಸರ್ಪದ ವಿರುದ್ಧ ಹೋರಾಡಲು ಅವಶ್ಯಕವಾಗಿದ್ದ ಬಿದಿರಿನ ಬುಟ್ಟಿಯ ಛತ್ರಿ ಕೆಳಕ್ಕಿಳಿಸ್ಕೊಂಡ ಅಘೋರಿ ಯುವಕ ಅಗ್ನಿನಾಥ ಮನಸ್ಸಿನಲ್ಲಿ ಅದನ್ನೇ ಯೋಚಿಸುತ್ತಾ ನಿಧಾನವಾಗಿ ತೇಜಮ್ಮನ ಗುಡಿಸಲ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದ. ಅವನಿಗೆ ಗೊತ್ತು, ಈ ಹೊತ್ತಿಗೆ ತೇಜಮ್ಮ ವ್ಯಗ್ರಳಾಗ್ಬಿಟ್ಟಿರ್ತಾಳೆ. ಅವಳ ಪ್ರಾಂಗಣದೊಳಕ್ಕೆ ತಾನು ಕಾಲಿಟ್ಟ ಕೂಡಲೇ ಮಾಟಗಾತಿಯ ಮೆದುಳಲ್ಲಿ ಆಂದೋಲನದ ಗಂಟೆಗಳು ಮೊಳಗುತ್ತಾ ಇರ್ತವೆ. ತಂತ್ರ ವಿದ್ಯೆಯ ಅಚ್ಚರಿ ಇರೋದೇ ಅದರಲ್ಲಿ. ಸಾವಿರಾರು ಮೈಲಿ ದೂರ ಇರುವ ವ್ಯಕ್ತಿಯೊಬ್ಬನ ಚಟುವಟಿಕೆಗಳನ್ನ ತಂತ್ರವಿದ್ಯೆ ಬಲ್ಲವರು ಕುಳಿತಲ್ಲಿಂದಲೇ ಕಂಡುಹಿಡಿದ್ಬಿಡ್ತಾರೆ. ತಂತ್ರವಿದ್ಯೆಯ ಒಂದು ವಿವರಣೆ ಪ್ರಕಾರ ಮಾಟಗಾರರಿಗೆ ತಮ್ಮ ಬಲಹಸ್ತದಲ್ಲಿ ತೀರಾ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಕಾಣಿಸಿಕೊಳ್ಳುವ ಹಳದಿ ಪಟ್ಟೆಗಳು ಏರ್ಪಡ್ತವೆ. ಅಂಗೈ ಗೆರೆಗಳ ನಡುವಿನಿಂದ ಹಾದು ಹೋಗುವ ಈ ಪಟ್ಟೆಗಳು ಇಂಥ ಆತಂಕದ, ಆಂದೋಲನದ ಅಥವಾ ಅಪಾಯದ ಕಾಲದಲ್ಲಿ ವಿಶೇಷವಾಗಿ ರಾತ್ರಿ ಹೊತ್ತಿನಲ್ಲಿ ತಮ್ಮ ಬಣ್ಣ ಬದಲಾಯಿಸಿಕೊಳ್ತವೆ. ಮಾಟಗಾರರಿಗೆ ಅದೊಂದು ಸನ್ನೆಯೇ ಸಾಕು, ತಮ್ಮ ಅಸಲಿ ಪ್ರಪಂಚಕ್ಕೆ ಆಗಂತುಕರ ಪ್ರವೇಶವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಹಾಗೆ ಅಗ್ನಿನಾಥ ಚಿದ್ರಿ ಗ್ರಾಮದ ಆವರಣದ ಒಳಕ್ಕೆ ಕೈಗಳಲ್ಲಿ ಅತಿ ಭಾರದ ಮಂತ್ರದಂಡ ಹಿಡ್ಕೊಂಡು ಪ್ರವೇಶ ಮಾಡ್ತಾ ಇದ್ದಂತೆಯೇ ಕಾಮಾಖ್ಯ ಮಂದಿರದ ಮುಂಬಾಗಿಲಿನಲ್ಲಿ ಕುಳಿತಿದ್ದ ತೇಜಮ್ಮ ಧಡಕ್ಕನೆ ಎದ್ದು ಒಳಗುಡಿಯ ನಡುವಿಗೆ ಓಡಿ ಹೋದ್ಲು. ಕತ್ತಲಲ್ಲಿ ನಿಂತು ಅಂಗೈ ನೋಡ್ಕೊಂಡ್ಲು. ಆಕಾಶವೇ ಕಳಚಿ ಬಿದ್ದಂತೆ ತತ್ತರಿಸ್ತಾ ಇದ್ಲು. ಅದೆಲ್ಲ ಸ್ವಲ್ಪವೇ ಹೊತ್ತು. ಇದು ನನ್ನ ಅಂತಿಮ ಹೋರಾಟ. ತಾನು ಅಗ್ನಿನಾಥನಿಗೆ ಸೋತ್ಬಿಟ್ರೆ ಮಾರ್ಕಾಂಡಿ ಸಾಧನೆಯ ಮನೋರಥ ವಿಫಲವಾಗಿ ಹೋಗುತ್ತೆ, ತನ್ನ ಸಂಪೂರ್ಣ ಶಕ್ತಿ ನಾಶವಾಗಿ ಹೋಗುತ್ತೆ. ಇಲ್ಲ, ಸೋಲ್ಕೂಡ್ದು. ತಾನು ಕಾವಲಿಗೆ ಕೂರಿಸಿ ಬಂದಿರುವ ಚಿದ್ರಿ ಗ್ರಾಮದ ಗುಡಿಸಲ ಒಳಗಿನ ಕೃಷ್ಣ ಸರ್ಪ ಸುಮ್ಮನೆ ಬಿಟ್ಕೊಡೋದಿಲ್ಲ. ಅದು ತನಗಿಂತಲೂ ಹೆಚ್ಚಿನ ಆಕ್ರೋಶದಿಂದ ಬಡಿದಾಡುತ್ತೆ. ಅದು ಸೋಲದಂತೆ, ಹೆಡೆ ತುಳಿಸ್ಕೊಂಡು ಸಾಯದಂತೆ ತಾನು ಇಲ್ಲಿಂದಲೇ ಶಕ್ತಿ ಸಂಚಯ ಮಾಡಲೇಬೇಕು. ಹಾಗಂತ ಮಾಟಗಾತಿ ತೇಜಮ್ಮ ಡಿಸೈಡ್ ಮಾಡಿದ್ಲು. ಹಾಗಂತ ನಿರ್ಧರಿಸಿದ ಕೂಡಲೇ ಆಕೆ ಏನು ಮಾಡಿದ್ಲು ಅನ್ನೋದನ್ನ ನಾಳಿನ ಕತೆ, ಅಂದರೆ 21ನೇ ದಿನದ ಕಥೆಯಲ್ಲಿ ಒಟ್ಟಿಗೆ ಕೂತು ಕೇಳೋಣ.